porque ese chico es de la más en la turca de la noche que fue de acá por ser que fue de Trixena Juan por Baritare la Nerixi se te da Adria Yoba Dor Rushi Rushi se trasena de Victi Bille y Bille que no tuvo que dar y de la parte de la vida ahora que no voy a ir a la hora de la vida cuando Rushi se trasena de Victi a la vida la cuestión que ve de la cara de mi amigo cuando por la vida de ವೇದಗಳಲ್ಲಿ ಋಷಿಗಳ ಬಗ್ಗೆ ನಾವು ಕೇಳಿದ್ದೇವೆ ಅಂತಹ ಒಬ್ಬ ಋಷಿಯನ್ನು ನೋಡಿದಷ್ಟೇ ನನಗೆ ಅನುಭವವಾಯಿತು ಬಹಳ ಪ್ರೀತಿಯಿಂದ ನಮ್ಮಿಬ್ಬರನ್ನು ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿದರು ಆಮೇಲೆ ಸಿದ್ದೇಶ್ವರಾನಂದರು ನನ್ನ ಪರಿಚಯವನ್ನು ಮಾಡಿಕೊಟ್ರು ಈಸ್ ಎ ಬಡಿಂಗ್ ಪೋಯೆಟ್ ಅಂತ ಹೇಳಿದರು ಅಂದರೆ ಮುಂದೆ ಬರುತ್ತಿರುವ ಕವಿ ಅಂತ ಹೇಳಿ ಆಗ ಅವರಿಗೆ ತುಂಬ ಸಂತೋಷವಾಗಿ ನೀನು ರಾಮಕೃಷ್ಣರ ಮೇಲೆ ಏನಾದರೂ ಕವಿತೆಗಳನ್ನು ಬರೆದಿದ್ದೀಯಾ ಅಂತ ಕೇಳಿದರು ಅವರು ಕುವೆಂಪು ಹೇಳಿದರೆ ನಾನು ಪರವಾಗಿ ಹೌದು ಒಂದಷ್ಟು ಬರೆದಿದ್ದೇನೆ ಅಂತ ಹೇಳಿದ್ರು ಆಗ ಅವರು ಒಂದನ್ನು ಹಾಡು ಅಂತ ಹೇಳಿದರು ಆ ಕುವೆಂಪು ಹೇಳ್ತಾರೆ ನಾವು ಹೇಳ್ತಾರೆ ನಾನು ಬರೀ ಕವಿ ಅಷ್ಟೇ ಆದರೆ ಹಾಡು ನನ್ನ ಹಾಡಲಿಕ್ಕೆ ಬರೋದಿಲ್ಲ ಆಗ ದೇವರ ಬಗ್ಗೆ ಹಾಡಲಿಕ್ಕೆ ನಾಚ್ಕೋಬಾರ್ದು ನಿನ್ನ ಗಂಟಲನ್ನು ನಾನು ನೋಡೋದಿಲ್ಲ ನಮ್ಮ ಮಧುರತೆ ಅಗರದೇ ಇತ್ತು ಸಾಹಿತ್ಯದಲ್ಲಿ ನೀನು ಹಾಡು ಪರವಾಗಿಲ್ಲ ಅಂದರು ಆಗ ಕುವೆಂಪು ಅವರು ಹೇಳ್ತಾರೆ ನನಗೆ ಬಂದ ರಾಗದಲ್ಲಿ ಭರತ ಕಂಡವ ತಿಮಿರ ತಿಮಿರ ಮುಸಿಗಿರು ಅನ್ನೋ ಒಂದು ಹಾಡನ್ನು ಅದು ನಾನು ಹಾಡಿದೆ ಸುಮಾರು ಎರಡು ಮೂರು ನಿಮಿಷ ಆಯಿತು ಅವರು ಕಣ್ಣುಗಳನ್ನು ಮುಚ್ಚಿಕೊಂಡು ಆಲಿಸ್ತಾ ಇದ್ರು ಆಮೇಲೆ ನಿಲ್ಲಿಸಿದ ಕಣ್ಣು ತೆರೆದು ಹೇಳಿದ್ರು ನೀನು ಒಂದು ಕೆಲಸ ಮಾಡ್ಕೊಂಡ್ರು ಏನು ಅಂದರೆ ನಿನ್ನ ಹಾಡು ತುಂಬ ಚೆನ್ನಾಗಿತ್ತು ಆದರೆ ನನ್ನ ಕನ್ನಡ ಭಾಷೆ ಬರದೇ ಇರೋದ್ರಿಂದ ನನಗೆ ಅರ್ಥವಾಗಲಿಲ್ಲ ಕೆಲವು ಸಂಸ್ಕೃತ ಪದಗಳು ಮಾತ್ರ ಅರ್ಥವಾಯಿತು ನೀನು ವಾಪಸ್ ಹೋದ ಮೇಲೆ ಯಾರಾದರೂ ಬೆಂಗಾಳಿ ಸಾಂಗ್ಸಿ ಹಿಡಿದು ಅಥವಾ ಇಂಗ್ಲೀಷ್ನಲ್ಲಿ ಅದರ ತರ್ಜುಮೆಯನ್ನು ನಾನು ಕಲಿಸ್ಕೊಳ್ಳೋ ಅಂತ ಹೇಳಿದರು ನಾನು ಸರಿ ಅಂತ ಬಂದೆ ಆದರೆ ಅದನ್ನು ನಾನು ಮಾಡಲಿಕ್ಕೆ ಆಗಲಿಲ್ಲ ಒಂದೆರಡು ವರ್ಷದಲ್ಲೇ ಅವರು ತೀರು ಹೋದರು ಆಮೇಲೆ ಅದು ಅದಕ್ಕ ನನಗೆ ತುಂಬ ಬೈದಾಯಿತು ಯಾವಾಗ ಸ್ವಾಮಿ ಸೋಮನಾಥಾನಂದಜಿಯವರು ಅವರು ಬರೆದಿದ್ದ ಒಂದು ಪುಸ್ತಕಕ್ಕೆ ಒಂದು ಮುನ್ನಡಿಯನ್ನು ಬರೆದುಕೊಡಿ ಅಂತ ಕೇಳಿದರು ಆಗ ನಾನು ಈ ರೀತಿಯಾಗಿ ಆದರೂ ಅವರು ಋಣ ತೀರಿಸ್ಕೊಳ್ಳೋಣ ಅಂತ ಈ ಒಂದು ಮುನ್ನುಡಿಯನ್ನು ಬರೀತಾ ಇದೆ ಅಂತ ಬರೆದು ಆ ಮುನ್ನುಡಿ ನಿಜವಾಗಿ ಇಡೀ ಒಂದು ಆ ಪುಸ್ತಕಕ್ಕೆ ಅವರು ವಚನ ವೇದ ಅಂತ ಹೆಸರು ಕೊಡ್ತಾರೆ ಆ ಮುನ್ನುಡಿಯನ್ನು ನೀವೆಲ್ಲ ಓದಬೇಕದು ವಚನ ವೇದ ಮೊದಲನೆಯ ಸಂಪುಟದಲ್ಲಿ ಮೊದಲನೆಯದಲ್ಲಿ ಇದೆ ತುಂಬ ಚೆನ್ನಾಗಿದೆ ಅದು ಅದರಲ್ಲಿ ಯಾಕೆ ನಾನು ಆ ಪುಸ್ತಕಕ್ಕೆ ವೇದ ಅಂತ ಕರೀತಾ ಇದ್ದೀನಿ ವಚನ ವೇದ ಅಂತ ಕರೀತಾ ಇದ್ದೀನಿ ಅನ್ನೋದನ್ನೆಲ್ಲ ವಿವರಿಸಿದ್ದಾರೆ ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಅವರ ಹೆಸರು ಇದು ಯಾವ ವೇದಕ್ಕೂ ಕಡಿಮೆ ಇಲ್ಲ ವೇದಗಳಲ್ಲಿ ಹೇಳಿರುವ ಯಾವ ವಿಷಯಗಳನ್ನು ಇವರು ಹೇಳದೆ ಇಲ್ಲಿ ಬಿಟ್ಟಿಲ್ಲ ಆದ್ದರಿಂದ ಅಲ್ಲದೆ ಇನ್ನೂ ಒಂದು ವಿಶೇಷ ಅಂದರೆ ವೇದಗಳನ್ನು ಓದಬೇಕಾದರೆ ನಿಮಗೆ ಸಂಸ್ಕೃತದ ಪಾಂಡಿತ್ಯ ಇರಬೇಕು ಆದರೆ ಈ ಪುಸ್ತಕವನ್ನು ಓದಲಿಕ್ಕೆ ನಿಮ್ಗೆ ಯಾವ ಪಾಂಡಿತ್ಯವೂ ಬೇಕಿಲ್ಲ ಎಲ್ಲ ವೇದಗಳ ಸಾರವನ್ನೇ ಇದರಲ್ಲಿ ಪಟ್ಟಿ ಹಿಡಿಸಿದ್ದಾರೆ ಮಾಸ್ಟರ್ ಮಹಾಶಯರು ಆದ್ದರಿಂದ ನಾನು ಇದನ್ನು ವೇದ ಅಂತ ಕರೀತಾ ಇದ್ದೇನೆ ಅಂತ ಹೇಳಿದ್ದಾರೆ ಅಂದರೆ ವೇದ ಸಂಸ್ಕೃತದಲ್ಲಿ ಎಲ್ಲ ಮಂತ್ರದ ರೂಪದಲ್ಲಿ ಶ್ಲೋಕಗಳ ರೂಪದಲ್ಲಿ ಇರುತ್ತೆ ಇದು ವಚನ ವಚನ ಅಂದರೆ ಸರಳವಾಗಿ ಓದಬಹುದಾದ ಒಂದು ಗ್ರಂಥ ಆದ್ದರಿಂದ ಇದಕ್ಕೆ ವಚನ ವೇದ ಅಂತ ಹೆಸರು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಆ ಪುಸ್ತಕದ ಬಗ್ಗೆ ಅವರಿಗೆ ಇದ್ದ ಒಂದು ಅಭಿಮಾನವನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದರೆ ಬಹಳ ಸುಂದರವಾದ ವಾಕ್ಯಗಳಲ್ಲಿ ಬರೀತಾರೆ ಅವರು ಹೇಳ್ತಾರೆ ಈ ಒಂದು ಪುಸ್ತಕವು ಅಂದರೆ ಈ ವಚನ ವೇದವು ಯಾರ ಮನೆಯಲ್ಲಿದೆಯೋ ಅದು ಮನೆ ಅಲ್ಲ ಅದೊಂದು ದೇವಸ್ಥಾನ ಅಂತ ಈ ಪುಸ್ತಕ ಇದ್ದರೇನೆ
ಅರ್ಥ ಮಾಡಿಸಲಿಕ್ಕೆ ಸಹಾಯವಾಗುತ್ತೆ. ಇನ್ನೊಂದು ಘಟನೆ